आरने दिनवू मुंदुवरेदिदे सारिगे नौकरर प्रतिभटने सुवर्ण विधानसौधद होरगिन टेंट नल्ली प्रतिभटने माड्लागता इदे। आरने दिनक्के कालिट्टिदे सारिगे नौकरर प्रतिभटने सुवर्ण विधानसौधद होरगिन टेंट नल्ली प्रतिभटने माड्लागता इदे। विविध बेडिकेगळिगे आग्रहिसी नौकररु प्रतिभटने नडेसुत्तिद्दारे। वजागुंड 700 नौकररन्न यावुदे निबंधने इल्लदे वापस पडेयबेकु। वेतन आयोग मादरियल्ली संबळ नीडबेकु। कळेद 2 वर्षदिंद नडेयता इरुवंतह सारिगे नौकरर प्रतिभटने इदु। कार्मिक संघटनेगळ चुनावणे नडेसबेकेंदु सरकारक्के आग्रहिसलागिदे। नौकररिगे नीडिद भरवसेयन्न लिखित रूपदल्लि ईडेरिसलु आग्रहिसलागुत्तिदे। सारिगे नौकरर संघद राज्य अध्यक्ष चंद्रशेखर खासगी आस्पत्रेगे दाखलागिद्दारे। आरोग्यदल्लि स्वल्प एरुपेरादरिंद अवरन्न इवरु ज्यूस मत्तु ऐस्क्रीम शाप रन माड्तारे। तिंगळिगे 3 लक्ष संपादने माड्तारे। नीवु शुरु माड्बेका इवरिंद कलियबेका फ्रीडम आप अन्न ईगले डौन्लोड माडि। आस्पत्रेगे दाखलु माडलागिदे। हलवु बेडिकेगळ ईडेरिकेगागि आग्रहिसि नडेसुत्ता इरुवंतह ಒಂದು ಹೋರಾಟ ಈಗ 6ನೇ ದಿನಕ್ಕೆ ಕಾಲಿಟ್ಟಿದೆ। ಹಲವು ಬೇಡಿಕೆಗಳನ್ನು ಮುಂದಿಟ್ಟು ಇವರು ಈ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ। ಈಗ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತ ಹಲವರು ಆರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆಗೂ ಕೂಡ ದಾಖಲಾಗ್ತಿದ್ದಾರೆ। ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದ್ದರಿಂದ ಹಲವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ। ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು। ವೇತನ ಆಯೋಗದ ಮಾದರಿಯಲ್ಲಿ ನಮಗೆ ಸಂಬಳ ನೀಡಬೇಕು। 700 ನೌಕರರನ್ನ ಯಾವುದೇ ನಿಬಂಧನೆ ಇಲ್ಲದೆ ವಾಪಸ್ ಕೆಲಸಕ್ಕೆ ಅವರನ್ನ ತೆಗೆದುಕೊಳ್ಳಬೇಕು। ಈ ಎಲ್ಲಾ ಆಗ್ರಹಗಳನ್ನು ಅವರು ಮುಂದಿಟ್ಟಿದ್ದಾರೆ। ಹೆಚ್ಚಿನ ಮಾಹಿತಿಯನ್ನ ಪಡೆಕೊಳ್ಳೋಣ। ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ನೇರವಾಗಿ ಸಂಪರ್ಕದಲ್ಲಿದ್ದಾರೆ। ಅಣ್ಣಪ್ಪ, ಈಗಾಗಲೇ 6ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಈ ಮುಷ್ಕರ, ಯಾವೆಲ್ಲ ಬೇಡಿಕೆಗಳು ಅಂದ್ರೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟವರು ಏನು ಹೇಳ್ತಿದ್ದಾರೆ ಅಂತ ಒಂದು ಕಡೆ, ಆದ್ರೆ ಈಗ ಅಲ್ಲಿನ ಪರಿಸ್ಥಿತಿ, ಯಾಕಂದ್ರೆ ಹಲವರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದವರಿಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇರುವಂತದ್ದು, ಅವರ ಪರಿಸ್ಥಿತಿ ಜೊತೆಗೆ ಅಲ್ಲಿನ ಪರಿಸ್ಥಿತಿ ಬೆಳವಣಿಗೆಗಳ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನು ಸಿಗುತ್ತೆ? ರಜನಿ, ಖಂಡಿತವಾಗ್ಲೂ ಬೆಳಗಾವಿಯ ಟೆಂಟ್ ಏನು ಪ್ರತಿಭಟನಾ ಟೆಂಟ್ ನಲ್ಲಿ 6ನೇ ದಿವಸಕ್ಕೆ ಪ್ರತಿಭಟನೆ ಮುಂದುವರಿತಾ ಇರುವಂತದ್ದು, ಮಳಿಗಾಳಿ ಚಳಿಗೆ ಬಗ್ಗದಂತೆ ಏನು ಕೆಎಸ್ಆರ್ಟಿಸಿ ನೌಕರರು ನಿರಂತರವಾಗಿ 6ನೇ ದಿನ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇರುವುದು, ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇರುವಂತದ್ದು. ಆದರೆ ಸರ್ಕಾರ ನೀಡಿರುವಂತ ಭರವಸೆಯನ್ನ ನಮಗೆ ಈಡೇರಿಸಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕೆಲಸನ ಸರ್ಕಾರ ಮಾಡ್ತಾ ಇದೆ ಅನ್ನುವಂತ ಆರೋಪವ ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಪ್ರತಿಭಟನಾ ಟೆಂಟ್ ಕಡೆಗೆ ಬರ್ತಾ ಇರುವಂತ ಏನು ಸಾರಿಗೆ ನೌಕರರನ್ನ ಪ್ರತಿಭಟನಾ ಟೆಂಟ್ ಒಳಗಡೆ ಬಿಡದಂತೆ ತಡೆದಿರೋದು ಇಲ್ಲಿ ಏನು ಪ್ರತಿಭಟನಾಕಾರರಿಗೆ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಗಾಂಧಿ ಮಾರ್ಗದಲ್ಲಿ ಶಾಂತಿಯುತವಾಗಿ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಆಸ್ತಿ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಮಾಡದೆ ಏನು ನ್ಯೂಸ್ ಕ್ರಿಯೇಟ್ ಮಾಡದೇನೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತಮಗಾದ ಅನ್ಯಾಯವನ್ನ ಸರ್ಕಾರದ ಮುಂದಿಡ್ತಾ ಇದ್ದಾರೆ. ಆದರೆ ಪೊಲೀಸರು ಮಾತ್ರ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ನಾನೀಗ ಪ್ರತಿಭಟನಾಕಾರರನ್ನ ಮಾತಾಡ್ತೀನಿ, ಏನೆಲ್ಲ ಅವರ ಬೇಡಿಕೆಗಳಿದ್ದಾವೆ, ಸರ್ಕಾರ ಯಾವ ರೀತಿ ಸ್ಪಂದಿಸಿದೆ ಅನ್ನುವಂತ ಮಾತುಗಳನ್ನ ಅವ್ರನ್ನ ಕೇಳ್ತೀನಿ. ಸರ್, ಎಷ್ಟು ದಿನ ಆಯ್ತು ಪ್ರತಿಭಟನೆ ಮಾಡ್ತಾ ಇದ್ದು ಮಾಡ್ತಾ ಇದ್ದೀರಾ? ಇಷ್ಟು ದಿನದಿಂದ ಸಾರಿಗೆ ನೌಕರರು ಏನೇನು ಬೇಡಿಕೆ ಇದಾವೆ? ಸರ್, ಇವತ್ತಿಗೆ 6ನೇ ದಿನ ಮುಂದುವರಿತಾ ಇದೆ ಪ್ರತಿಭಟನೆ. ಒಂದು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಆಗಿ 6ನೇ ದಿನ ಇವತ್ತು ಮುಂದುವರಿತಾ ಇದೆ. ನಮ್ಮ ಬೇಡಿಕೆಗಳು ತುಂಬ ಸಿಂಪಲ್ ಸರ್. ಒಂದು, 2021ರಲ್ಲಿ ಮುಷ್ಕರ ಆದಂಥ ಸಂದರ್ಭದಲ್ಲಿ ನಮ್ಮ ನೌಕರ ಮೇಲೆ ಸುಳ್ಳು ಪ್ರಕರಣಗಳನ್ನ ದಾಖಲು ಮಾಡ್ತಾರೆ. ಆ ಸುಳ್ಳು ಪ್ರಕರಣಗಳನ್ನ ಆಧಾರವಾಗಿಟ್ಕೊಂಡು 2.5 ಸಾವಿರ ನೌಕರರನ್ನು ವಜಾ ಮಾಡ್ತಾರೆ. ಅವರೆಲ್ಲರನ್ನು ಕೂಡ ಯಾವುದೇ ಸರತ್ತಿಲ್ಲದೇ ನೀವು ವಾಪಸ್ ಇಲಾಖೆಗೆ ತಗೋಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಆಯಿತು, ಮಾಡ್ಕೊಡ್ತೀವಿ ಅಂತ ಅವಳು ಹೇಳಿದ್ದಾರೆ. ಬಟ್ ಆದರೆ ಇದುವರೆಗೂ ಕೂಡ ಜಾರಿಗೆ ಬಂದಿಲ್ಲ. ಎರಡನೇದು, ಏನು ಇಲಾಖೆಯಲ್ಲಿ 4 ವರ್ಷಕ್ಕೆ ಒಂದು ಬಾರಿ ಒಂದು ಅಗ್ರಿಮೆಂಟ್ ಅಂತೇಳಿ ಪ್ರತಿ ಬಾರಿ ಮುಷ್ಕರಗಳು, ಧರಣಿ, ಸತ್ಯಾಗ್ರಹ ಈ ಥರದ್ದು ಇಲಾಖೆಗೆ ತೊಂದರೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇತ್ತು. ಇದಕ್ಕೆ ಇತಿಶ್ರೀ ಆಡಿ ಒಂದು ವೇತನ ಆಯೋಗ ಮಾದರಿಯಲ್ಲಿ ಇವತ್ತೇನು ರಾಜ್ಯ ಸರ್ಕಾರಿ ನೌಕರಿಗೆ ನೀವು DA HRA ಕೊಡ್ತೀರೋ ಅದೇ ಮಾದರಿಯಲ್ಲಿ ನಮಗೆ ಅದನ್ನು ಕೂಡ ಕೊಡ್ತಾ ಇದ್ದೀರಿ. ಅದೇ ಥರ ನೀವು ವೇತನವನ್ನು ಕೊಡಿ, ಆಗ ಇಲಾಖೆಗೂ ನಷ್ಟ ಆಗಲ್ಲ, ಮತ್ತು ಕಾರ್ಮಿಕರ ಭವಿಷ್ಯನೂ ಕೂಡ ಹಾಳಾಗಲ್ಲ ಅಂತೇಳಿ ಮನವಿ ಮಾಡ್ಕೊಂಡಾಗ ಅವತ್ತಿನ 2020ರ ಸಾರಿಗೆ ಮಂತ್ರಿಗಳು ಲಕ್ಷ್ಮಣ ಸವದಿ ಅವರು
ಲಿಖಿತವಾಗಿ ಕೊಟ್ಟಿದ್ದಾರೆ ನಮಗೆ. ನಿಮಗೆ ಆರನೇ ವೇತನ ಆಯೋಗದ ಮಾದರಿಯಲ್ಲಿ ನಿಮಗೆ ವೇತನವನ್ನು ಕೊಡ್ತೀವಿ ಅಂತ ಲಿಖಿತವಾಗಿ ಕೊಟ್ಟು ಈಗ ಎರಡು ವರ್ಷಗಳು ಕಳೀತಾ ಇದ್ರೂ ಕೂಡ ಇದುವರೆಗೂ ಜಾರಿಯಾಗಿಲ್ಲ. ನಮ್ಮ ಹಾಲಿ ಸಾರಿಗೆ ಮಂತ್ರಿಗಳನ್ನು ಕೂಡ ಸುಮಾರು ಸಾವಿರಾರು ಬಾರಿ ಮನವಿಯನ್ನು ಮಾಡ್ಕೊಂಡಿದ್ದೀವಿ, ಎಲ್ಲ ಜನಪ್ರತಿನಿಧಿಗಳು ಕೂಡ ಮನವಿಯನ್ನು ಮಾಡಿದ್ದೀವಿ, ಆದರೆ ಇದುವರೆಗೂ ಕೂಡ ಜಾರಿ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ ಸರ್. ನಿರ್ದಿಷ್ಟ ಅವಧಿಯಾಗಿ ಆರನೇ ದಿನ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಉಪವಾಸ ಸತ್ಯಾಗ್ರಹ, ಇಲ್ಲಿ ಅಸ್ವಸ್ಥರಾದವ್ರ ಪರಿಸ್ಥಿತಿ ಹೇಗಿದೆ ನಿಮ್ಮ ಅಧ್ಯಕ್ಷರು? ಸರಿಗ ಇಲ್ಲಿ ಧರಣಿ ಬಂದಂಥವರ 11 ಜನದಲ್ಲಿ 10 ಜನ ಕಂಪ್ಲೀಟ್ ಎಲ್ಲರೂ ಕೂಡ ಅಸ್ವಸ್ಥ ಆಗಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದು ಮತ್ತೆ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ ಅಂತೇಳಿ ಬಂದು ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಅದರಲ್ಲಿ 3 ಜನ ಇವತ್ತು ಇಬ್ಬರು ಮಹಿಳೆಯರು ಮಂಜಮ್ಮ ಜಯಶ್ರೀ ಮತ್ತೆ ಕೃಷ್ಣ ಅಂತಕ್ಕಂಥ 3 ಜನರನ್ನು ಇವತ್ತು ಗೇಟಿಂದ ಒಳಗಡೆನೆ ಬಿಟ್ಟಿಲ್ಲ, ಅವ್ರನ್ನ ಹೊರಗಡೆನೆ ಕೂಡ ಹಾಕಿದ್ದಾರೆ, ಅವರು ಹೊರಗಡೆನೆ ಉಪವಾಸವನ್ನು ಮುಂದುವರಿಸಿದ್ದಾರೆ. ಮತ್ತೆ ಇಲ್ಲಿರ್ತಕ್ಕಂಥವರೆಲ್ಲರೂ ಉಪವಾಸ ಮುಂದುವರಿಸಿದ್ದಾರೆ. ನಮ್ಮ ಅಧ್ಯಕ್ಷರಿಗೆ ರಾತ್ರಿ ನಡೆದಂಥ ಘಟನೆಯಿಂದ ಅವ್ರಿಗೆ ಮಾನಸಿಕವಾಗಿ ನೋವಾಗಿ ಅವರ ಒಂದು ಉಸಿರಾಟದಲ್ಲಿ ಏರಿಳಿತ ಕಂಡ ಕಾರಣದಿಂದ ಬೆಳಿಗ್ಗೆ 6 ಗಂಟೆಗೆ ಅವ್ರನ್ನ ಸರ್ಕಾರಿ ಆಸ್ಪತ್ರೆಗೆ ನಾವು ಇಲ್ಲಿಂದ ರವಾನೆ ಮಾಡಿದ್ದೀವಿ ಸರ್. ಬಟ್ ಒಂದು ಎಲ್ಲರೂ ಕೂಡ ನಿರ್ಧಾರ ಮಾಡಿರ್ತಕ್ಕಂಥದ್ದು ನಮ್ಮ ಬೇಡಿಕೆ ಈಡೇರದನ್ನೇ ನಾವು ಇಲ್ಲಿಂದ ಕದಲಲ್ಲ. ರಜನಿ, ಇದಿಷ್ಟು ಪ್ರತಿಭಟನಾಕಾರರ ಮಾತು. ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಈ ಟೆಂಟ್ ನಿಂದ ಕದಲೋದಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರು. ಆದ್ರೆ ಸರ್ಕಾರ ಮಾತ್ರ ಪ್ರತಿಭಟನಾಕಾರರ ಕೂಗನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಸೋಮವಾರದಿಂದ ಅಧಿವೇಶನ, ಮತ್ತೆ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ. ಮುಂದೆ ಇವರ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ರಜನಿ, ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.